ಒಂದು ಕೆ ಜಿ ಮಟನ್ ಚಾಪ್ ಮಾಡುವ ವಿಧಾನ. ಚಳಿ ತುಂಬ ಇದ್ದಾಗ ಈ ಖಾರ ತಿಂದಾಗ ಗಂಟಲು ನೋವು ಇದೆಲ್ಲ ಹೋಗುತ್ತೆ ಅಂತ ನೆಗಡಿ ಗಿಗಡಿ ಬಂದರೆ ಇದನ್ನೆಲ್ಲ ಮಾಡಿಕೊಡ್ತಾ ಇದ್ರು. ಚಾಪ್ಸ್ಗೆ ಮಾತ್ರ ಬೆಳ್ಳುಳ್ಳಿ ಮೆಣಸು ಎಷ್ಟು ಬಿಳುತ್ತೆ ಅಷ್ಟು ರುಚಿ ಇರುತ್ತೆ. ಅವತ್ತಿಂದ ಇವತ್ತಿನವರೆಗೂ ಒಂದೇ ರುಚಿ ಒಂದೇ ಶುಚಿ. ಚಂದ್ರನೇ ನಿಂತ್ಕೋತಾನೆ, ಚಂದ್ರನೇ ಅಡಿಗೆ ಮಾಡ್ತಾನೆ. ಇಲ್ಲಿ ಯಾವುದು ನಾಟಕ ಇಲ್ಲ, ಡ್ರಾಮಾ ಇಲ್ಲ, ಏನಿಲ್ಲ. ನೋಡಿ ಕಲರ್ ಹೆಂಗಿದೆ, ಆ ಸೊಪ್ಪಿನ ಆ ಅಂಶನೇ ಇದರದು. ಪೌಡ್ರು ಮಾಡೋರೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾವು ಯೂಸ್ ಮಾಡಲ್ಲ. ನಾವು ಮನೆಯ ಶೈಲಿಯಲ್ಲಿ ಕಲ್ತಿದ್ದೀವಿ, ಮನೆ ಥರ ಮಾಡ್ತಾ ಇದ್ದೀವಿ. ಯಾರು ಪುಡಿ ಮಾಡಿದ್ವಪ್ಪ ಅದಾಕಿಲ್ಲ ಇದಾಕಿಲ್ಲ ಅನ್ನೋ ಮಾತು ನಮಗೂ ಬರೋದು ಬೇಡ. ನಮಗೆ ಕಲ್ಸ್ಕೊಟ್ಟು ವಿದ್ಯೆ ನಾವು ಮಾಡ್ತಾ ಇದ್ದೀವಿ. ಒಂದು ಕೆ ಜಿ ಮಟನ್ ಚಾಪ್ಸಲ್ಲಿ 5 ಜನ ತಿನ್ಬೋದು ಸರ್. ಇದು ಪೂರಿಗೆ, ಚಪಾತಿಗೆ, ಇಡ್ಲಿ ದೋಸೆಗೆ ಎಕ್ಸ್ಟ್ರಾರ್ಡಿನರಿ. ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ನಿಮಗೋಸ್ಕರ ಇವತ್ತು ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಮಟನ್ ಚಾಪ್ಸ್ ಮಾಡಿ ತೋರಿಸಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನೋಡಿ ನಿಮಗೆ ಮಟನ್ ಚಾಪ್ಸ್ ತಂದಿದ್ದೀನಿ, ಈಗ ಮಾಡಿ ತೋರಿಸ್ತೀನಿ. ತಿನ್ನಿ, ಮಾಡಿ, ಕಲ್ತುಬಿಟ್ಟು ನಮಗೆ ಹೇಳಿ. ಈಗ ಇದಕ್ಕೆ 100 ಗ್ರಾಮ್ ಕಡಲೆಕಾಯಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಬೇಕಾದ್ರೂ ಯೂಸ್ ಮಾಡಿ, ನಿಮ್ಗೆ ಏನು ಸಜೆಷನ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಇದೇ ಹಾಕಬೇಕು ಅದೇ ಹಾಕಬೇಕು ಅಂತಿಲ್ಲ, ನಾವು ಹಾಕೋ ಮಸಾಲೆ ಇದೆ ಗೊತ್ತಾ, ಅದೇ ಮೇನ್. ಇವಾಗ ನೋಡಿ ಎಣ್ಣೆ ಕಾಯ್ತಾ ಇದೆ. ಇದಕ್ಕೀಗ ಕಸ್ತೂರಿ ಮೇಥಿ, ಕಸ್ತೂರಿ ಮೇಥಿ ಹಾಕ್ಬೋದು, ಮೆಂತ್ಯ ಸೊಪ್ಪು ಹಾಕ್ಬೋದು. ಸಬ್ಬಕ್ಕಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಕೈಲಿ. ಇದು ಮಾಂಸಾಹಾರಿಗಳಿಗೆ ತುಂಬ ಅಂದರೆ ತುಂಬ ರುಚಿ ಕೊಡೋಂಥ ಪದಾರ್ಥಗಳು. ನೋಡಿ ಇವಾಗ ಚೆನ್ನಾಗಿ ಕಾಯ್ತಾ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ, ಅರ್ಧ ಈರುಳ್ಳಿ. ನಮ್ಮಲ್ಲಿ ಏನು ಅಂದರೆ ನಾವು ಹಾಕೋದು ಒಂದು 12-13 ಕೆಜಿ ಮಟನ್ ಹಾಕ್ತೀವಿ ಸರ್. ತುಂಬ ಬಲ್ತಿರೋ ಮಟನ್ ಹಾಕಲ್ಲ, ತುಂಬ ಕೊಬ್ಬು ಹಾಕಲ್ಲ. ಅದರಿಂದ ನಮ್ಮಲ್ಲಿ ತುಂಬ ಜನ, ನಮ್ಮಲ್ಲಿ ಮಟನ್ ಜಾಸ್ತಿ ಹೋಗುತ್ತೆ, ನಾಟಿ ಕೋಳಿ ಜಾಸ್ತಿ ಹೋಗುತ್ತೆ. ನಾವು ಭಾನುವಾರದೊತ್ತು ಮಟನ್ ಚಾಪ್ಸು, ಇಡ್ಲಿ, ನಾಟಿ ಕೋಳಿ ಸಾರು, ಕಾಲು ಸೂಪು. ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆವರೆ ಹಂಗೆ ಚಲನ. ನಮ್ಮದು ವಾರಕ್ಕೆ ಒಂದಿನ ಸೋಮವಾರ ರಜಾ, ಅದರಿಂದ ಭಾನುವಾರ ಫುಲ್ ಡ್ಯೂಟಿ. ನೀವೆಲ್ಲ ಬರಬೇಕು, ತಿನ್ನಬೇಕು. ಈಗ ನೋಡಿ ಚೆನ್ನಾಗಿ ಈರುಳ್ಳಿ, ಮೆಂತ್ಯ ಎಲ್ಲ ಹಾಕಿ ಚೆನ್ನಾಗಿ ಹುರಿದಿದ್ದೀನಿ. ಇದಕ್ಕೀಗ ಮಟನ್ ಚಾಪ್ಸ್, ಇದು ನೋಡಿ ಸಣ್ಣ ಸಣ್ಣದಾಗಿ, ನಾವು ಹೋಟ್ಲಲ್ಲಿ ಇನ್ನೂ ಸ್ವಲ್ಪ ದಪ್ಪ ಇರುತ್ತೆ. ಇದು ನಿಮಗೆ ತೋರಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಸಣ್ಣ ಒಂದು ಕೆ ಜಿ ಮಟನ್ ಚಾಪ್ಸ್ ಮಾಡುವ ವಿಧಾನ. ಇದಕ್ಕೆ ನೋಡಿ ಸ್ವಲ್ಪ ನಾವು ಮಿಕ್ಸಿಯಲ್ಲಿ ಹುರಿದು ಪುಡಿ ಮಾಡಿರೋವಂಥ ಪೆಪ್ಪರ್ ಪೌಡ್ರು, 1 ಸ್ಪೂನು ಪೆಪ್ಪರ್ ಪೌಡ್ರು, ಆಮೇಲೆ ಹಳದಿ ಪುಡಿ 1/2 ಸ್ಪೂನ್, ಇಷ್ಟನ್ನು ಚೆನ್ನಾಗಿ ಇದ್ರ ಜೊತೆಗೆ ಹಾಕಿ ನೋಡಿ. ಇವಾಗ ನಾನು ಏನು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಅಡುಗೆ, ಮಟನ್ ಆಗಲಿ ನಾಟಿ ಕೋಳಿ ಎಲ್ಲನೂ ನಾವು ಬಾಂಡ್ಲಿಲಿ ಮಾಡ್ತೀವಿ, ಅದಾದಮೇಲೆ ಕುಕ್ಕರ್ಗೆ ಹಾಕ್ತೀವಿ. ನಾವು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ನಿಮಗೆ ತೋರಿಸ್ಕೊಡೋದಕ್ಕೆ ನೀಟಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಬಾಂಡ್ಲಿಲಿ ಮಾಡ್ತಾ ಇದ್ದೀವಿ. ನೀವು ಕುಕ್ಕರಲ್ಲಿ ಹಾಕ್ಕೊಂಡು 3 ವಿಷಲ್ ಮಾಡಿ ಮಟನ್ ಚಾಪ್ಸ್ ರೆಡಿ. ಈಗ ನೋಡಿ ಸರ್, 1 ಕೈ ಹಿಡಿ ಉಪ್ಪು, ಇದಕ್ಕೆ ಸ್ವಲ್ಪ ನೀರು. ನೋಡಿ ಹೆಂಗೆ ಬರ್ತಾ ಇದೆ ಹೊಗೆ. ಇವಾಗ ಮಸಾಲೆ ಮಾಡಿಕೊಳ್ಳುವ ವಿಧಾನ. ಇದು ಆಯಿತು, ಇದನ್ನು ತಟ್ಟೆ ಮುಚ್ಚಿ ಇನ್ನೂ 1/2 ಕಪ್ ಎಣ್ಣೆಯನ್ನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೆ 50 ಗ್ರಾಮ್ ಎಣ್ಣೆ, ಅದಕ್ಕೆ 100 ಗ್ರಾಮ್ ಎಣ್ಣೆ. ಈಗ ನೋಡಿ ಆಯಿತಾ, ಇವಾಗ ಎಣ್ಣೆ ಕಾಯುತ್ತೆ. ಇದಕ್ಕೆ 2 ಸ್ಪೂನು ಕಾಳುಮೆಣಸು, ಅದಕ್ಕೆ 1/2 ಸ್ಪೂನು ಹಾಕಿದ್ದೀನಿ. ನೋಡಿ 2 ಚಕ್ಕೆ, 1 ಕೆಜಿಗೆ ಆಗುವಂಥ ವಿಧಾನ ಇದು. 4 ಲವಂಗ ನೋಡಿ, ಇಷ್ಟೇ ಶುಂಠಿ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು. ಇದು ಒಂದು 20 ಬೆಳ್ಳುಳ್ಳಿ. ಚಾಪ್ಸ್ಗೆ ಮಾತ್ರ ಬೆಳ್ಳುಳ್ಳಿ ಮೆಣಸು ಎಷ್ಟು ಬೀಳುತ್ತೆ ಅಷ್ಟು ರುಚಿ ಇರುತ್ತೆ. ನೋಡಿ 1 ಕೆಜಿಗೆ ಇದು 14 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ ನೋಡಿ 1 2 ಓಕೆನಾ, 2 ಟೀ ಸ್ಪೂನ್. ಇದಾದಮೇಲೆ ಗಸಗಸೆ 1/2 ಸ್ಪೂನ್, ಇಷ್ಟನ್ನು ಇವಾಗ ಎಣ್ಣೆ ಜೊತೆಗೆ ಹುರ್ಕೊಳ್ಳೋದು. ನೋಡಿ ಇದು 1 ಈರುಳ್ಳಿ. ಇವಾಗ ನಾವು ಇದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ವಲ್ಲ, ಆ ತಟ್ಟೆಯನ್ನು ಇದಕ್ಕೆ ಬಿಡುವುದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೂ ಸ್ವಲ್ಪ ಐಟಮ್ಸ್ ಇದೆ, ನಾನು ನಿಮಗೆ ತೋರಿಸ್ತೇನೆ. ನಮ್ಮಲ್ಲಿ ಯಾವುದು ಪೌಡ್ರು ಇದು ಯಾವುದೂ ಇಲ್ಲ. ಪೌಡ್ರು ಮಾಡೋರೆಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾವು ಯೂಸ್ ಮಾಡಲ್ಲ. ನಾವು ಮನೆಯ ಶೈಲಿಯಲ್ಲಿ ಕಲ್ತಿದ್ದೀವಿ, ಮನೆ ಥರ ಮಾಡ್ತಾ ಇದ್ದೀವಿ. ಯಾರು ಪುಡಿ ಮಾಡಿದ್ವಪ್ಪ ಅದಾಕಿಲ್ಲ ಇದಾಕಿಲ್ಲ ಅನ್ನೋ ಮಾತು ನಮಗೂ ಬರೋದು ಬೇಡ.
ನಮಗೆ ಕಲಿಸ್ಕೊಟ್ಟಿದ್ದೀಯ ನಾವು ಮಾಡ್ತಾ ಇದೀವಿ ಆ ಯಾರು ಬೇಸರ ಮಾಡ್ಕೋಬೇಡಿ ನಾವು ಯಾವುದು ರೆಡಿಮೇಡ್ ಪೌಡರ್ ಯೂಸ್ ಮಾಡೋದಿಲ್ಲ ಬನ್ನಿ ನೋಡಿ ಹೇಳಿ ಈಗ ಪಾಲಕ್ ಪಾಲಕ್ ಎಷ್ಟು ಅಂದ್ರೆ ಕಾಲ್ ಕಟ್ ನೋಡಿ ಪಾಲಕ್ ಆಯ್ತಾ ಪುದೀನಾ ಸೊಪ್ಪು ಒಂದು ಅರ್ಧ ಅಡಿ ಪುದೀನಾ ಒಂದು ಕಾದೆ ಅದಕ್ಕೆ ಹಾಕಿದ್ರೆ ಅದರಷ್ಟೇ ಅರ್ಧ ಸಬ್ಬಕ್ಕಿ ಸೊಪ್ಪು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿ ಕೊಡುತ್ತೆ ಅಷ್ಟು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಉರಿಯುವಾಗ ಒಂದು ಸ್ವಲ್ಪ ಹಳದಿಯನ್ನು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಉಪ್ಪು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಸಿರು ಕಲರ್ ಅದಕ್ಕೋಸ್ಕರ ಸ್ವಲ್ಪ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಇದಕ್ಕೆ ಒಣಕೊಬ್ಬರಿ ಹಾಕಬಹುದು ಅಸೆ ತೆಂಗಿನಕಾಯಿ ಹಾಕಬಹುದು ಸುಮ್ಮನೆ ಇಷ್ಟೇ ಇಷ್ಟ ಹಾಕಿದ್ದೀನಿ ನೋಡಿ ಅರ್ಧ ಇಲ್ಲ ಅರ್ಧದಲ್ಲಿ ಕಾಲು 1 ಕೆಜಿಗೆ ಕಾಲು ಇದನ್ನು ಚೆನ್ನಾಗಿ ಉರ್ಕೋಬೇಕು ಚೆನ್ನಾಗಿ ಉರಿದಾಗ ಆ ಕಾಯಿ ಹಾಲೆಲ್ಲ ಅದರಲ್ಲೇ ಇರಿದಾಗ ಅದನ್ನೆಲ್ಲ ಒಟ್ಟಿಗೆ ರುಬ್ಕೊಂಡು ಚಾಪ್ಸ್ ಹಾಕೋದು ಇದಾದ ಮೇಲೆ ಆಸ್ಟಲ್ ಕೊತ್ತಂಬರಿ ಹಾಕ್ತಾ ಇದೀನಿ ಒಂದಿಡಿ ನೋಡಿ ಹಿಂಗೆಲ್ಲ ಚೆನ್ನಾಗಿ ಉರಿಯೋದು ಮಿಕ್ಸಿಲ್ ರುಬ್ಬೋದು ಚಾಪ್ಸ್ ಹಾಕೋದು ತಿಂತಾ ಇರೋದು ಸರ್ ಈಗ ಉಪ್ಪು ಮೆಣಸು ಎಲ್ಲ ಮಾಂಸ ಗೆಡ್ದಿರುತ್ತೆ ಈಗ ನಾವು ಮಿಕ್ಸಿಲ್ ರುಬ್ಬದುವಲ್ಲ ಎಲ್ಲ ಮಸಾಲೆಗಳಲ್ಲ ಈಗ ನೋಡಿ ಹಾಕ್ತಾ ಇದೀನಿ ನೋಡಿ ಕಲರ್ ಹೆಂಗಿದೆ ಆ ಸೊಪ್ಪಿನ ಆ ಅಂಶನೇ ಇದರದು ನೋಡಿ ಇದರ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿ ಮನೆಗೆ ಬೇಕಾದ್ರೆ ತುಂಬ ಗಟ್ಟಿ ಮಾಡ್ಕೊಂಡು ತಿನ್ನಬಹುದು ನಾವು 30 ವರ್ಷದಿಂದ ಈ ಹೋಟಲ್ ಮಾಡ್ತಾ ಇದೀವಿ ಸರ್ 30 ವರ್ಷ ನಮ್ಮದು ಮಲ್ಲಿಗೆ ನರಸಿಂಗರು ಮುಂದೆಗಡೆ ಅದು ಹೆಡ್ ಆಫೀಸ್ ಇದು ಬ್ರಾಂಚ್ ಆಫೀಸ್ ಇದು ಮಾಡಿ 1 ವರ್ಷ 2 ತಿಂಗಳಾಯಿತು ಅವತ್ತಿಂದ ಇವತ್ತಿನವರೆಗೂ ಒಂದೇ ರುಚಿ ಒಂದೇ ಶುಚಿ ಚಂದ್ರನೇ ನಿಂತುಕೊತಾನೆ ಚಂದ್ರನೇ ಅಡಿಗೆ ಮಾಡ್ತಾನೆ ಇಲ್ಲಿ ಯಾವುದು ನಾಟಕ ಇಲ್ಲ ಡ್ರಾಮಾ ಇಲ್ಲ ಏನಿಲ್ಲ ನಾವು ಕೊಡ್ತಾ ಇರೋ ಕ್ವಾಲಿಟಿಗೆ ನಾವು ಸಂತೋಷ ಪಡ್ತಾ ಇದೀವಿ ಬರ್ತಾ ಇರೋ ಜನಗಳು ನನ್ನ ಅಭಿಮಾನಿಗಳು ನಾವು ಅವರು ಬಂದಿಲ್ಲ ಅಂದ್ರೆ ನಾವು ಇದೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ ಅವರ ರುಚಿ ಅವರು ಇಷ್ಟಪಟ್ಟಿದ್ದಕ್ಕೆ ನಾವು ಇವತ್ತವರೆಗೂ ಈ ಸಂಸ್ಥೆನ 30 ವರ್ಷದಿಂದ ಶ್ರದ್ಧಾ ಭಕ್ತಿಯಿಂದ ನನಗೆ ಕಸ್ಟಮರೇ ದೇವರು ಅವರು ಬಂದ್ರೆ ನನ್ನ ಹತ್ರ ಕೆಲಸ ಮಾಡ್ತಿರೋರು ನನ್ನ ಹತ್ರ ಇರೋರು ನನ್ನ ಒಡಹುಟ್ಟಿದ ಮಕ್ಕಳ ತರ ನಾನು ಯಾರನ್ನು ಒಂದು ಮಾತು ಅನ್ಬೋದು ಒಂದು ಮಾತು ಹೋಗ್ಬೋದು ನನಗೆ ಎಲ್ಲರೂ ಬೇಕು ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೇವೆ ಇವತ್ತವರು ಕಾಪಾಡ್ಕೊಂಡು ಬಂದಿದ್ದೀನಿ ಅಂತ ನಾನೇನು ಜಂಬು ಕೇಳೋದಂತಲ್ಲ ಈ ನೆಮ್ಮದಿ ನನಗೆ ಖುಷಿ ತಂದಿದೆ ಯಾವ ಶ್ರೀಮಂತಿಕೆ ಯಾವುದು ನಿಲ್ಲೋದಿಲ್ಲ ಈ ರುಚಿನೇ ನಿಲ್ಲೋದು ಈಗ ನೋಡಿದ ಈಗ ಮಸಾಲೆಯಲ್ಲಿ ಮಿಕ್ಸಿಯಲ್ಲಿ ರುಬ್ಬಿದ ನೀರನ್ನು ಎಲ್ಲಾನು ಇದಕ್ಕೆ ಹಾಕ್ತಾ ಇದೆ ನಿಮಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬಹುದು ತೆಳು ಬೇಕಾದ್ರೆ ತೆಳು ಮಾಡ್ಕೋಬಹುದು ಈಗ ಸ್ವಲ್ಪ ನಾನು ಗಟ್ಟಿಗೆ ಮಾಡಿರ್ತೀನಿ ಆ ನೋಡಿ ಸರ್ ನಮ್ಮ ಕರ್ನಾಟಕ ಶೈಲಿಯ ಮೂರು ತರ ಕಲರಲ್ಲಿ ಮಾಡ್ತಾರೆ ಮಟನ್ ಚಾಪ್ಸ್ ಒಬ್ಬರು ಕೆಂಪು ಮಸಾಲೆ ಒಬ್ಬರು ಬರೇ ಗುಂಟೂರು ಮೆಣಸಿನಕಾಯಿ ಹಾಕಿ ಮಾಡ್ತಾರೆ ನಾವು ಹಸೆ ಮೆಣಸಿನಕಾಯಿ ಹಾಕಿ ಮೆಣಸು ಹಾಕಿ ಬೆಳ್ಳುಳ್ಳಿ ಹಾಕಿ ಇದು ಎಸ್ಪೆಷಲಿ ಮಟನ್ ಚಾಪ್ಸ್ ಯಾವಾಗ ಮಾಡ್ತಾಯಿದ್ರು ಅಂದರೆ ಈ ಮಳೆ ಬಂದಾಗ ಚಳಿ ತುಂಬ ಇದ್ದಾಗ ಈ ಖಾರ ತಿಂದಾಗ ಗಂಟಲು ನೋವು ಇದೆಲ್ಲ ಹೋಗುತ್ತೆ ಅಂತ ನೆಗಡಿ ಗಿಗಡಿ ಬಂದರೆ ಇದನ್ನೆಲ್ಲ ಮಾಡಿಕೊಡ್ತಾಯಿದ್ರು ಇದು ನಮ್ಮ ಕರ್ನಾಟಕ ಶೈಲಿಯ ಒಂದು ಉತ್ತಮವಾದ ಅಡಿಗೆ ನೀವು ನಾನು ಇದನ್ನು ಮಾಡಿದೆ ಅಂತೇಳಿ ನಮ್ಮದು ದೊಡ್ಡ ಕುಕ್ಕರು ನೀವು ಮನೆಗಳಲ್ಲಿ ಚಿಕ್ಕ ಕುಕ್ಕರ್ ಇದೆ 1 ಕೆಜಿ ನಾವೆಲ್ಲ 10 ಕೆಜಿ ಮಾಡೋರು ಅದನ್ನು ಈ ನಾವು ಬಾಂಡ್ಲಿ ಕುಕ್ಕರಲ್ಲಿ ತೋರ್ಸೋಕ್ಕಾಗಲ್ಲ ಅಂತೇಳಿ ನಾನು ಬಾಂಡ್ಲಿಲಿ ಮಾಡಿ ಬಾಂಡ್ಲಿಯಿಂದ ತೆಗೆದು ಕುಕ್ಕರ್ಗೆ ಹಾಕಿದ್ದೀನಿ ನೀವು ನಿಮ್ಮ ಮನೇಲಿ ಕುಕ್ಕರ್ಗೆ ಹಾಕಿ ಇದೇ ಥರ ಸೇಮ್ ಪ್ರೋಸೆಸ್ ಮಾಡಿ ಇದೇ ಥರ ಮಾಡಿ ನೀವು ಮಾಡಿ ತಿನ್ನಿ ಎರಡು ವಿಷಲ್ ಮಾಡಿ ಇಳಿಸಿ ತಿಂತಾ ಇರಿ ಆಮೇಲೆ ಬಂದು ನನಗೆ ಹೇಳ್ತಾ ಇರಿ ಈಗ ಕುಕ್ಕರ್ ಮುಚ್ಚಲ ಮುಚ್ತಾ ಇದ್ದೀನಿ ಒಂದೇ ಒಂದು ವಿಷಲ್ ಬಿಡ್ತಾ ಇದ್ದೀನಿ ನೀವು ರುಚಿ ತಿಂತಾ ಇರ್ಬೋದು ಅಣ್ಣ ಮುಗಿಯಿತು ಕುಕ್ಕರಿಂದ ಈಗ ವಿಷಲ್ ತೆಗೀತಾ ಇದ್ದೀನಿ ಒಂದೇ ಒಂದು ವಿಷಲ್ ನೋಡಿ ಚಾಪ್ಸ್ ರೆಡಿ ಇದೆ ಹೊಗೆ ಬರ್ತಾ ಇದೆ ಒಂದು ಕೆಜಿ ಮಟನ್ ಚಾಪ್ಸಲ್ಲಿ 5 ಜನ ತಿನ್ಬೋದು ಸರ್ ಇದು ಪೂರಿಗೆ ಚಪಾತಿಗೆ ಇಡ್ಲಿ ದೋಸೆಗೆ ಎಕ್ಸ್ಟ್ರಾಡಿನರಿ ನೋಡಿ ನಮ್ಮ ಹೋಟ್ಲಿನ ಮಟನ್ ಚಾಪ್ಸ್ ಇದನ್ನು ಟೇಸ್ಟ್ ಮಾಡಿ ಎಲ್ಲ ನೀವು ಮಾಡೋದು ತೋರಿಸ್ಕೊಟ್ಟಿದ್ದೀನಿ ನೀವು ಸವಿರಿ ತಿನ್ನಿ ಖುಷಿಪಟ್ಟು ನಮ್ಮ ಹೋಟಲು ಶಿವಾನಂದ ಸರ್ಕಲ್ ಗಾಂಧಿ ಭವನ್ ಆಪೋಸಿಟ್ ಬನ್ನಿ ಒಂದು ಸಲ ತಿಂದು ನಮಗೆ ಖುಷಿಪಡಿಸಿ ರುಚಿ ನೋಡಿ ನೀವು ಅಲ್ಲಿ ಬಂದು ನೀವು ಅಡುಗೆ ಮಾಡಿ ಚೆನ್ನಾಗಿ ಆದಮೇಲೆ ನಮ್ಮ ಹತ್ರ ಬನ್ನಿ ನಮ್ಮ ಹೋಟ್ಲಲ್ಲಿ ಒಂದು ಸಲ ತಿಂದು ಇನ್ನೊಂದು ಸ್ವಲ್ಪ ಏನೋ ಟೇಸ್ಟ್ ಚೇಂಜ್ ಇದೆ ಕಲ್ತ್ಕೊಳ್ಳಿ ಧನ್ಯವಾದಗಳು
ಹೇಳ್ತೀನಿ.